डबल इंजन सरकार इडी वंदु राज्य के वंदु माद्रिया के हेल्पोद अंदरे नम्मा बैंदूरु विधानसभा क्षेत्र अंतेले यावदे अनुमानगळु इल्ल नम्मा राष्ट्रीय अध्यक्ष बर्तारे नम्मा राष्ट्रीय नायकरु बर्तारे अंतेले बिस्लन्नु कूड़ा कड़गणिसि इष्टु दोड्ड संख्येयल्लि बंदंत एल्ल देवदुर्लभ अंत पक्षद कार्यकर्तरिगे वेदिके परवागि मत्तोम्मे हृत्पूर्वकवागि ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಬಂಧುಗಳೇ ನಮಗೆಲ್ಲರೂ ಕೂಡ ಗೊತ್ತಿದೆ ಭಾರತೀಯ ಜನತಾ ಪಕ್ಷದ ವಿಜಯದ ದಿಕ್ಕಿನಲ್ಲಿ ಆ ವಿಜಯ ಅನದರ್ ನೇಮ್ ಫಾರ್ ವಿಕ್ಟರಿ ಅವರ್ ರೆಸ್ಪೆಕ್ಟೆಡ್ ಪಾರ್ಟಿ ಪ್ರೆಸಿಡೆಂಟ್ ಶ್ರೀ ನಡ್ಡಾಜಿ ಅಂಡರ್ ಹಿಸ್ ಲೀಡರ್ಶಿಪ್ ದ ಬಿಜೆಪಿ ಪಾರ್ಟಿ ಹ್ಯಾಸ್ ಶೈನ್ಡ್ ಅಂಡ್ ಎಕ್ಸಲ್ಟ್ ಇನ್ ವೇರಿಯಸ್ ಎಲೆಕ್ಷನ್ಸ್ ವಿತ್ ದ ಹೈಯೆಸ್ಟ್ ನಂಬರ್ಸ್ ನಡ್ಡಾಜಿ is a great visionary his mission is to establish the bjp party strong presence at the grassroots level across the country dear Nadaji I assure that with the support of our bjp karyakartas our respected mla we will make sure that bjp party will bloom again in the Bindur constituency your guidance and support sir aatmiya bandhugale ಡಬಲ್ ಇಂಜಿನ್ ಸರ್ಕಾರ ಇಡೀ ಒಂದು ರಾಜ್ಯಕ್ಕೆ ಒಂದು ಮಾದರಿಯಾಗಿ ಹೇಳ್ಬೋದು ಅಂದ್ರೆ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರ ಅಂತೇಳಿ ಯಾವುದೇ ಅನುಮಾನಗಳಿಲ್ಲ ಸ್ವಾತಂತ್ರ್ಯ ಬಂದು ನಮ್ಮ ಬೈಂದೂರು ಕ್ಷೇತ್ರದ ಗ್ರಾಮೀಣ ಪ್ರದೇಶದಲ್ಲಿ ಟೋಟಲ್ 3.5 ಲಕ್ಷ ಮನೆಗಳಿದೆ ಸ್ವಾತಂತ್ರ್ಯ ಬಂದು 75 ವರ್ಷ ಇಷ್ಟು ವರ್ಷ ಈ ದೇಶ ಆಳದಂತ ಕಾಂಗ್ರೆಸ್ ಅಂಡ್ ಜೆಡಿಎಸ್ ನ ನಾಯಕರುಗಳು 75,000 ಮಳೆಗೆ ನಲ್ಲಿ ನೀರನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಆದರೆ ಡಬಲ್ ಇಂಜಿನ್ ಸರ್ಕಾರ ಮೋದಿಜಿಯವರ ಒಂದು ಆಶ್ರಯದ ಸನ್ಮಾನಿಸಿದ ಬೊಮ್ಮಾಯಿಜಿ ಸನ್ಮಾನಿಸಿದ ಯಡಿಯೂರಪ್ಪ ಅವರ ಸಹಕಾರದಿಂದ ನಮ್ಮ ಸುಪ್ರಾರ್ ಶೆಟ್ಟು ನಾವು ಸೇರಿ ಇವತ್ತು ಜಲ್ ಜೀವನ್ ಮಿಷನ್ ಇದರಲ್ಲಿ 3 ಲಕ್ಷ ಮನೆಗಳಿಗೆ ಸುಮಾರು 600 ಕೋಟಿ ವೆಚ್ಚವನ್ನು ಮಾಡಿ ಪ್ರತಿ ಮನೆಗೂ ಕೂಡ ಸಿಹಿ ನೀರನ್ನ ಕೊಡುವಂತ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ ಅಂತೇಳಿ ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸಮುದ್ರ ನೆಂಟಸ್ಥನ ಉಪ್ಪಿಗೆ ಬರ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿ ಮನೆಗೂ ಕೂಡ ಸಿಹಿ ನೀರನ್ನು ಕೊಡುವಂತ ಸಂಕಲ್ಪವನ್ನು ಮಾಡಿ ವಿಶೇಷವಾಗಿ ರೈತರ ಹೊಲ ಗದ್ದೆಗೆ ನೀರನ್ನು ಕೊಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಈಗಾಗಲೇ ನಮ್ಮ ಸೌಪರ್ಣಿಕ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರ್ಬೋದು ಸೌಕೂರ್ ಏತ ನೀರಾವರಿ ಇರ್ಬೋದು ಸಿದ್ದಾಪುರ ಏತ ನೀರಾವರಿ ಇರ್ಬೋದು ಪಶ್ಚಿಮ ವಾಹಿನಿ ಯೋಜನೆಯಲ್ಲಿ ಇರ್ಬೋದು ಸುಬ್ಬಾರೆಡ್ಡಿ ಅಣೆಕಟ್ಟು ಇರ್ಬೋದು ಅಂದ್ರೆ ಈ ರೀತಿ ದೇವ್ರ ಮಚ್ಚ ರೀತಿಯಲ್ಲಿ ಏನು ಇದೆ 5 ವರ್ಷ ಕೆಳಗೆ ನಮ್ಮ ರಾಷ್ಟ್ರೀಯ ನಾಯಕರ ನೇತೃತ್ವದಲ್ಲಿ ಈ ಬಾರಿ ಶಾಸಕರನ್ನ ಗೆಲ್ಸ್ಕೊಡಿ ಕೇಂದ್ರದಲ್ಲಿ ಮೋದಿಜಿಯವರಿಗೆ ಆಶ್ವಾದನ ಮಾಡಿ ನಿಮ್ಮ ಸೇವೆಯನ್ನ ಮಾಡ್ತೀವಿ ಅಂತ ಹೇಳಿದಾಗ ಮತ್ತೊಮ್ಮೆ ಅಕೌಂಟ್ ಅನ್ನ ಕೊಡ್ಲಿಕ್ಕೋಸ್ಕರ ಅಕೌಂಟಬಿಲಿಟಿ ಅಂತ ನಾವೇನು ಹೇಳ್ತೀವಿ ಆ ದೃಷ್ಟಿಯಿಂದ ಗೌರವಂತ ನಡ್ಡಾಜಿಯವರ ನೇತೃತ್ವದಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮದಲ್ಲಿ ಇವತ್ತು ಪ್ರತಿ ಮನ್ಮನೆಗೂ ಕೂಡ ಎಲ್ಲ ರೀತಿಯಂತ ಯೋಜನೆಗಳನ್ನ ತಲುಪಿಸುವಂತ ಕಾರ್ಯ ಆಗಿದೆ ಈ ರೀತಿ ಸ್ವಾತಂತ್ರ್ಯ ಬಂದ ನಂತರ ಆ ವ್ಯತ್ಯಾಸದ ಹಿಂದಿನ ಸರ್ಕಾರ ಮತ್ತೆ ನಿವೃತ್ತಿನ ಸರ್ಕಾರದ ವ್ಯತ್ಯಾಸಗಳನ್ನ ನೋಡ್ತಾ ಇದ್ದೀರಿ ಬಂಧುಗಳ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೇನೆ ನಿಮ್ಮ ಹಾರೈಕೆ ನಿಮ್ಮ ಆಶೀರ್ವಾದ ವೇದಿಕೆ ಮುಖಂಡ ಎಲ್ಲ ಸಹಕಾರದಿಂದ ಬರುವಂತ ದಿನದಲ್ಲಿ ನಮ್ಮ ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಇರ್ಬೋದು ಮತ್ತೆ ವಿಶೇಷವಾಗಿ ಶೋಷಿತ ಪೀಡಿತ ಸಮಾಜ ಇರ್ಬೋದು ಮತ್ತೆ ವಿಶೇಷವಾಗಿ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಕುಟುಂಬದಲ್ಲಿ ಮರಾಠಿ ಸ್ಪೈಕಿ ಒಂದು ಕುಟುಂಬ ಬಂದು ಅವನು ಜನ್ಮ ಕೊಟ್ಟಂತ ಮಗುವಿಗೆ ನಾಮಕರಣವನ್ನು ಮಾಡ್ತಾರೆ ಅವನ ಗಂಡ ಸೈನಿಕ ನಾಮಕರಣ ಮುಗಿಸ್ಕೊಂಡು ವಾಪಸ್ ಕಾಶ್ಮೀರ ಗಡಿಯನ್ನ ಕಾಯ್ಲಿಕ್ಕೆ ಹೋದಾಗ ಒಂದು ವಾರದಲ್ಲಿ ಸುದ್ದಿ ಬರುತ್ತೆ ನಿನ್ನ ಗಂಡ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾದ್ರು ಅಂತ ಹೇಳಿ ಅವರ ದೇಹವನ್ನು ತರಿಸ್ಲಿಕ್ಕೆ ಸುಮಾರು 2 ವಾರಗಳಿಗೂ ಬೇಕಾಗುತ್ತೆ ದೇಹ ಬಿರುತ್ತೆ ಅರೆ 2 ವಾರದಿಂದ ಸರಿಯಾದ ರೀತಿಯಲ್ಲಿ ಊಟ ಮಾಡಿರಲ್ಲ ಅವಾಗ ತಾನೇ ಜನ್ಮ ಕೊಟ್ಟಂತ ಮಗುವನ್ನ ಕಂಕಲ್ಲಿ ಎತ್ಕೊಂಡು ನಿಮಗೆ ಗೊತ್ತಿದೆ ಒಬ್ಬ ಸೈನಿಕನ ಸಾವಿನ ಒಂದು ಅಂತ್ಯ ಸಂಸ್ಕಾರ ಯಾವ ರೀತಿ ಗೌರವಪೂರ್ವಕವಾಗಿ ಮಾಡ್ತಾರೆ ಅಂತ ಹೇಳಿ ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ರಾಷ್ಟ್ರಗೀತೆಯನ್ನ ಹೇಳುವಂತ ಸಂದರ್ಭದಲ್ಲಿ ಆ ಒಂದು ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರದ ಧ್ವಜವನ್ನು ಹಾಕಿರ್ತಾರೆ ರಾಷ್ಟ್ರಗೀತೆ ಅಂತಿದ್ದಂಗೆ ಆ ತಾಯಿ ಪಾಪ ವಿಧುವೆ ಹೆಣ್ಮಗಳು ತನ್ನ ಅಣ್ಣ ತಂದಿರು ಕೈಯನ್ನ ಗಟ್ಟಿ ಹಿಡ್ಕೊಂಡಿರ್ತಾರೆ ಬಿಟ್ಟರೆ ಕುಸ್ ಬಿಡ್ತಾಳೆ ಆ ಸಂದರ್ಭದಲ್ಲಿ ರಾಷ್ಟ್ರಗೀತೆ ಅಂತಿದ್ದನೆ ತನ್ನ ಕೈಯನ್ನ ಬಿಡಿಸ್ಕೊಂಡು ಸೆಲೆಟ್ ಹುಡ್ಕೊಂಡು ನಿಂತ್ಕೊಂತಾಳೆ ಅಂದ್ರೆ ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ ಅವಳು ಮನಸ್ಸಿದ್ದು ಯೋಚನೆ ಮಾಡಿ ಅದೇ ಗಂಡನ ಶವ ತಬ್ಲೆ ಆಗಿದ್ರೆ ಬಗ್ಲಲ್ಲಿ ಮಗು ಒಂದು ವಾರದ ಊಟ ಮಾಡಿಲ್ಲ ಅರೆ ಯಾಕೆ ಮತ್ತನ್ನು ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಅನೇಕ ಎಷ್ಟೋ ಜನ ವಿಧವೆಯರಾಗಿದ್ದಾರೆ ತಾಯಂದಿರು ತಬ್ಬಲಿಗಳಾಗಿದ್ದಾರೆ
ಅನೇಕ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ದೇಶದ ಆ ಸೈನಿಕರ ಒಂದು ರಕ್ಷಣೆಯಿಂದ ನಾನು ನನ್ನ ಹೆಂಡತಿ ಮಕ್ಕಳು ನಮ್ಮ ರೈತರು ಸ್ವಾಭಿಮಾನದ ಬದುಕನ್ನ ನಾವೆಲ್ಲರೂ ಕೂಡ ರೂಢಿಸ್ತಾ ಇದ್ದೀವಿ. ದೇಶಕ್ಕೋಸ್ಕರ ನಾವೆಲ್ಲರೂ ಕೂಡ ಬದುಕುವಂತ ಕೆಲಸವನ್ನ ಮಾಡೋಣ. ದೇಶದ ಹಿತದೃಷ್ಟಿಯಿಂದ ಚಿಂತನೆ ಮಾಡ್ತಿರುವಂತಹ ಏಕೈಕ ಪಕ್ಷ ಅದು ಭಾರತೀಯ ಜನತಾ ಪಕ್ಷ. ಆ ಹೆಮ್ಮೆಯ ಪಕ್ಷದ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಕ್ಷ, ಆ ಹೆಮ್ಮೆಯ ಪಕ್ಷದ ಕಾರ್ಯಕರ್ತರಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಮೋದಿಜಿಯವರ ಒಂದು ಕನಸು ನಡ್ಡಾಜಿಯವರ ಕನಸಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದಾಗ ಇವತ್ತಿನ ಸಭೆ ಮಾಡಿದ್ದು ಕೂಡ ಸಾರ್ಥಕ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂತ ಎಲ್ಲ ಆತ್ಮೀಯ ದೇವದುರ್ಬವಂತ ಕಾರ್ಯಕರ್ತ ಬಂಧುಗಳಿಗೆ ಮತ್ತೆ ಒಂದು ವಾರದಿಂದ ಶ್ರಮ ಹಾಕಿ ನಮ್ಮ ಶಾಸಕರು ನಮ್ಮ ದೀಪಕ್ ಶೆಟ್ಟರು ಇಡೀ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಪರಿಶ್ರಮ ಈ ಕಾರ್ಯಕ್ರಮದ ಯಶಸ್ವಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪಕ್ಷದ ಪರವಾಗಿ ನಿಮ್ಗೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.